ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮಶ್ರೂಮ್ ಪೆಪ್ಪರ್ ಫ್ರೈ. ಬೇಕಾಗುವ ಪದಾರ್ಥಗಳು: ಮಶ್ರೂಮ್ ಅನ್ನ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು 300 ಗ್ರಾಮ್ ಮಶ್ರೂಮ್ ಅನ್ನ ತಗೊಂಡಿದ್ದೀನಿ. 1/4 ಟೀಸ್ಪೂನ್ ಬೆಳ್ಳುಳ್ಳಿ, ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿಬಿಟ್ಟು ತಗೊಂಡಿದ್ದೀನಿ. ಹಸಿ ಶುಂಠಿ, ಶುಂಠಿಯನ್ನ ತುರಿದ್ಬಿಟ್ಟು 1/2 ಟೀಸ್ಪೂನ್ ಶುಂಠಿಯನ್ನ ತಗೊಂಡಿದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿಯನ್ನ ಉದ್ದುದ್ದಕ್ಕೆ ಹೆಚ್ಚಿ ತಗೊಂಡಿದ್ದೀನಿ. 2 ಕಡ್ಡಿ ಕರಿಬೇವು ಸೊಪ್ಪು, 2 ಹಸಿಮೆಣಸಿನಕಾಯಿ ಉದ್ದಕ್ಕೆ ಸೀಳಿ ತಗೊಂಡಿದ್ದೀನಿ. ನಿಮ್ಗೆ ಹೆಚ್ಚು ಸ್ಪೈಸಿ ಬೇಕು ಅಂದ್ರೆ ನೀವು ಹೆಚ್ಚು ತಗೋಬಹುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀಸ್ಪೂನ್ ಜೀರಿಗೆ, 1/4 ಟೀಸ್ಪೂನ್ ಪೆಪ್ಪರ್ ಅಥವಾ ಕರಿಮೆಣಸು. ಪೆಪ್ಪರ್ ಮತ್ತು ಜೀರಿಗೆಯನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೋಬೇಕು. ನಂತರ ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ. ಗ್ಯಾಸ್ನ ಫ್ಲೇಮ್ ಮೀಡಿಯಂ ಉರಿಯಲ್ಲಿ ಇರಲಿ. ಎಣ್ಣೆ ಬಿಸಿಯಾದ ಮೇಲೆ ಚಿಕ್ಕದಾಗಿ ಹೆಚ್ಚಿರುವ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ಮೇಲೆ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಹಸಿ ಮೆಣಸಿನಕಾಯಿ ಫ್ರೈ ಆದ ಮೇಲೆ ಕರಿಬೇ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ ಮೇಲೆ ತುರಿದಿರುವ ಶುಂಠಿ, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಫ್ರೈ ಆದ ಮೇಲೆ ಮಶ್ರೂಮ್ ಅನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸಬೇಕು. ಮಶ್ರೂಮ್ಗೆ ಯಾವುದೇ ರೀತಿ ನೀರನ್ನ ಸೇರಿಸುವ ಅವಶ್ಯಕತೆ ಇಲ್ಲ. ಮಶ್ರೂಮ್ ಅಲ್ಲೇ ನೀರಿನ ಅಂಶ ಇರುತ್ತೆ. ನೀವು ನೋಡ್ತಾ ಇರಬಹುದು ಯಾವ ರೀತಿ ನೀರನ್ನ ಬಿಟ್ಟಿದೆ ಅಂತ. ಈ ನೀರು ಕಂಪ್ಲೀಟ್ ಆಗಿ ಡ್ರೈ ಆಗಿಬಿಟ್ಟು ಎಣ್ಣೆಯನ್ನ ಬಿಡಬೇಕು. ಅಲ್ಲೇ ತನಕ ಇದನ್ನ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಎಣ್ಣೆಯನ್ನ ಬಿಡಬೇಕು. ಇವಾಗ ಕಂಪ್ಲೀಟ್ ಆಗಿ ಈ ಪೆಪ್ಪರ್ ಫ್ರೈ ರೆಡಿ ಆಗಿದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ ರೀತಿ ಈಸಿಯಾಗಿ ಪೆಪ್ಪರ್ ಫ್ರೈನ ಮಾಡಬಹುದು ಅಂತ. ತುಂಬಾ ಸ್ಪೈಸಿಯಾಗಿ ಮತ್ತು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.